ಅವರು ಆಫ್ ನಾಡಾಗಿದೆ ಶೈಕ್ಷಣಿಕ ವರ್ಷದ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಇವತ್ತು ನಾವು ನಮ್ಮ ಕಾಲೇಜಿನಲ್ಲಿ ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳನ್ನು ಕುರಿತು ಕೆಲವು ಹಿತವಚನಗಳನ್ನು ಹೇಳೋದಕ್ಕೆ ಗಣ್ಯ ವ್ಯಕ್ತಿಗಳನ್ನು ನಾವು ಕರಿಬೇಕು ಅಂತೇಳಿ ಆಲೋಚನೆ ಮಾಡಿದಾಗ ನಮ್ಮ ಕಾಲೇಜು ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸೇರಿಕೊಳ್ಳುತ್ತೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಮಲ್ಟಿ ಡಿಸಿಪ್ಲಿನರಿ ಮತ್ತು ಹೈಯೆಸ್ಟ್ ಸ್ಟ್ರೆಂತ್ ಇರುವಂಥ ಕಾಲೇಜುಗಳಲ್ಲಿ ನಮ್ಮ ಕಾಲೇಜು ಸಹ ಒಂದು ಸಾಮಾನ್ಯವಾಗಿ ನಮ್ಮ ವಿದ್ಯಾರ್ಥಿಗಳು ಯೂನಿವರ್ಸಿಟಿಯನ್ನು ಹಲವಾರು ಸಂದರ್ಭಗಳಲ್ಲಿ ಭೇಟಿ ಮಾಡುವಂಥ ಒಂದು ಪ್ರಸಂಗಗಳು ಬರುತ್ತೆ ಹಾಗಾಗಿ ನಮ್ಮ ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳು ನಮ್ಮ ಕಾರ್ಯಕ್ರಮಕ್ಕೆ ಬಂದರೆ ನಮ್ಮ ವಿದ್ಯಾರ್ಥಿಗಳು ಅವರನ್ನು ನೇರವಾಗಿ ನೋಡಿದ ಹಾಗಾಗುತ್ತೆ ಮತ್ತು ವಿದ್ಯಾರ್ಥಿಗಳನ್ನು ಕುರಿತು ಅವರು ಮಾತನಾಡುವ ಹಿತವಚನಗಳನ್ನು ಇವರು ಕೇಳಿಸ್ಕೊಂಡ್ರು ವಿದ್ಯಾರ್ಥಿಗಳಿಗೆ ಹಲವಾರು ಪ್ರಯೋಜನಗಳಾಗುತ್ತೆ ಎನ್ನುವಂತಹ ಒಂದು ಉದ್ದೇಶವನ್ನು ನಾವು ಮನಸ್ಸಲ್ಲಿಟ್ಕೊಂಡು ಪ್ರಾಂಶುಪಾಲರು ಮತ್ತು ನಾವು ಹೋಗಿ ಅವರನ್ನು ಕುಲಪತಿಗಳನ್ನು ನಾವು ಭೇಟಿ ಮಾಡಿ ಕರೆದ್ವಿ ತುಂಬ ಸಂತೋಷದಿಂದ ನಮ್ಮ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಅವರು ಒಪ್ಪಿಕೊಂಡ್ರು ಇವತ್ತು ನಮ್ಮ ಜೊತೆಯಲ್ಲಿ ಅವರು ವೇದಿಕೆಯನ್ನು ಹಂಚಿಕೊಂಡು ಇದ್ದಾರೆ ಅವರಿಗೆ ಅವರ ಕಿರು ಪರಿಚಯವನ್ನು ಮಾಡಿಕೊಡುವ ಒಂದು ಪ್ರಯತ್ನವನ್ನು ನಾನು ಈ ಎಂಬ ಊರಿನಲ್ಲಿ ಜನಿಸಿದಂಥವ್ರು ಇವರು ಕವಿಗಳಾಗಿ ಲೇಖಕರಾಗಿ ವಿಮರ್ಶಕರಾಗಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂಥವರು ಹಲವಾರು ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ ಸಾಕಷ್ಟು ಪ್ರಶಸ್ತಿಗಳು ಸಹ ಇವರಿಗೆ ಬಂದಿದೆ ಮಾನವಿಕ ಶಾಸ್ತ್ರಗಳನ್ನು ಓದುವಂಥವ್ರಿಗೆ ಬಹುಶಃ ಏನೆಲ್ಲ ಸಾಧನೆ ಮಾಡಬಹುದು ಅನ್ನೋದಕ್ಕೆ ನಿಮ್ಮ ಮುಂದೆ ಇರುವಂತಹ ಒಂದು ದೊಡ್ಡ ನಿದರ್ಶನ ನಮ್ಮ ಕುಲಪತಿಗಳು ಕವಿಗಳಾಗಿ ಪತ್ರಕರ್ತರಾಗಿ ಸಾಹಿತ್ಯ ವಿಮರ್ಶಕರಾಗಿ ಚಿಂತಕರಾಗಿ ಇದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 1993 ಶ್ರೀಯುತರಿಗೆ ಸಂದಿರುತ್ತೆ 2002 ಉಗ್ರಾಣ ಪ್ರಶಸ್ತಿ 2002 ಗೊರೂರು ಪ್ರಶಸ್ತಿ ಕೃಷ್ಣಾನಂದ ಕಾಮತ್ ಪುರಸ್ಕಾರ ಇವರಿಗೆ ಲಭ್ಯವಾಗಿರುತ್ತೆ ಇವರು ಪತ್ರಿಕೋದ್ಯಮದಲ್ಲಿ ಹಲವು ಕೃತಿಗಳನ್ನು ಪ್ರಕಟ ಮಾಡಿದ್ದಾರೆ ನಿಯತಕಾಲಿಕ ಪತ್ರಿಕೋದ್ಯಮ ಪರಿಸರ ಪತ್ರಿಕೋದ್ಯಮ ಎಲ್ಲರಿಗೂ ಬೇಕು ಸಂವಹನದ ಕಲೆ ಹಾಗಾಗಿ ಅಂಕಣ ಸಾಹಿತ್ಯ ನುಡಿಚಿತ್ರಗಳು ಮತ್ತು ಪ್ರಬಂಧಗಳನ್ನು ಇವರು ರಚನೆ ಮಾಡಿದ್ದಾರೆ ಇವರ ಆಗಮನ ಮತ್ತು ಇವರ ಹಿತವಚನಗಳು ನಮ್ಮ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಿ ಮುಂದಿನ ನಿಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳೋ ದೃಷ್ಟಿಯಿಂದ ಇವರ ಹಿತವಚನ ಮುಖ್ಯವಾಗುತ್ತೆ ಅಂತೇಳಿ ನಾವು
ಮಹಿಳಾ ಸಬಲೀಕರಣ ಅನ್ನುವ ಒಂದು ಸಂಚಾಲನ ನಡೆಸಿದ್ದೇವೆ. ವಿದ್ಯಾರ್ಥಿಗಳಲ್ಲಿ ಒಂದು ಮನವಿ, ನಿಜವಾಗಿಯೂ ನಮಗೆ ನಮ್ಮ ಹೆಡ್ ಆಫೀಸಿಂದ ಆಗಿರ್ಬೋದು ಮತ್ತು ನಮ್ಮ BNU ಸಂಬಂಧಪಟ್ಟಂತಹ ನಮ್ಮ ವೈಸ್ ಚಾನ್ಸಲರ್ ಆಗಿರ್ಬೋದು ಎಲ್ಲರೂ ಕೂಡ ಉಪಸ್ಥಿತರಿದ್ದಾರೆ. ಆಮೇಲೆ ಪ್ರಾಚ್ಯವಸ್ತು ಇಲಾಖೆಯಿಂದ ಕಾವ್ಯಶ್ರೀ ಮೇಡಮ್ ಅವರು ಕೂಡ ಇದ್ದಾರೆ. ಎಲ್ಲರೂ ಕೂಡ ಸೈಲೆಂಟ್ ಆಗಿ ಕೂತು ಅವ್ರು ಏನು ಹೇಳ್ತಾರೆ ನಿಮಗೋಸ್ಕರನೇ ಕಾರ್ಯಕ್ರಮ ಮಾಡ್ತಾ ಇರೋದು. ಅದರಿಂದ ಸ್ವಲ್ಪ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ನಿಜವಾಗ ಇಲ್ಲಿ ನಾನು ಪ್ರಾಸ್ತಾವಿಕ ನುಡಿಗಿಂತ ಹೆಚ್ಚಾಗಿ ನಮಗೆ ಮನವಿಯನ್ನು ಮಾಡಿಕೊಳ್ಳುವಂಥವರಿಗೆ 2022-23 ಈ ಶೈಕ್ಷಣಿಕ ವರ್ಷದ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭದಲ್ಲಿ ನಮ್ಮ ಆಹ್ವಾನವನ್ನು ಬಂಧಿಸಿ ನಮ್ಮ ವೇದಿಕೆಯನ್ನು ಅಲಂಕರಿಸಿರುವಂತಹ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳಾದಂತಹ ಡಾಕ್ಟರ್ ನಿರಂಜನ ವಾನಳ್ಳಿಯವರು ಮತ್ತು ವಾನಳ್ಳಿಯವರು ಇಲ್ಲಿ ಆಗಮಿಸಿದ್ದಾರೆ. ನಾನು ಅವರಲ್ಲಿ ಒಂದು ಮನವಿ, ನಿಜವಾಗಲೂ ನಮ್ಮದು ಹೆಚ್ಚು ಸ್ಟ್ರೆಂತ್ ಇರುವಂತಹ ಕಾಲೇಜು BNU ಮಂಡಳದಲ್ಲಿ ಹೆಚ್ಚು ವಿದ್ಯಾರ್ಥಿಗಳನ್ನು ಒಳಗೊಂಡಿರುವಂಥದ್ದು ಮತ್ತು ವೇದಿಕೆ ಮೇಲಿರುವ ಗಣ್ಯಮಾನ್ಯರು ದೀಪ ಬೆಳಗಿಸಬೇಕೆಂದು ಪ್ರಾರ್ಥಿಸಿಕೊಳ್ಳುತ್ತೇನೆ. ನಾವು ಮಾತನಾಡಬೇಕು ಆದರೆ ಎದುರಿಗೆ
ಕುಳಿತುಕೊಂಡಂತಹ ಶ್ರೋತೃಗಳಿಗೆ ತೇರುವಂತಹ ಸಾಧ್ಯ ಇರೋದಿಲ್ಲ. ಯಾರಿಗೆ ಮಾತನಾಡಬೇಕು ಅನ್ನುವಂಥದ್ದು ಪ್ರಶ್ನೆ ಆಗ್ತದೆ. ಸ್ನೇಹಿತರು, ನನ್ನ ನಿರೀಕ್ಷೆ ನನ್ನ ಆಸೆ ಏನು ಗೊತ್ತಾ, ಹೀಗೆ ಗುಂಪಿನಲ್ಲಿ ದೊಡ್ಡದಾಗಿ ಸಿದ್ಧ ಹೋಗ್ತಾನೋ, ಖಾಸಗಿ ಕಾಲೇಜಿನಲ್ಲಿ ಅಧ್ಯಾಪಕರುಗಳಾಗಿ ಉಳಿಯೋರು ಯಾರು, ಸರ್ಕಾರಿ ಕಾಲೇಜಿನಲ್ಲಿ ಯಾರಿಗೆ ಅವಕಾಶ ಸಿಕ್ಕೋದಿಲ್ವೋ ಅವರು. ಯಾವುದೇ ಸಂದರ್ಭದಲ್ಲಿ ಸರ್ಕಾರಿ ಕಾಲೇಜಿನಲ್ಲಿ ಸೇವೆ ಮಾಡುವಂತಹ ಅವಕಾಶ ಅವರಿಗೆ ಸಿಕ್ಕಿದ್ದವರು ಖಾಸಗಿ ಕಾಲೇಜಲ್ಲಿ ಉಳಿಯೋದಿಲ್ಲ. ಅದರ ಅರ್ಥ ಏನು ಅಂತಂದರೆ, ಅತ್ಯಂತ ಪ್ರತಿಭಾವಂತ ಶಿಕ್ಷಕರು ನಮ್ಮಲ್ಲಿದ್ದಾರೆ ಸರ್ಕಾರಿ ಕಾಲೇಜಿನಲ್ಲಿ, ವಿದ್ಯಾರ್ಥಿಗಳು ನಮ್ಮಲ್ಲಿದ್ದಾರೆ. ಯಾಕಂತಂದರೆ ವಿವಿಧ ಜೀವನಾನುಭವವನ್ನು ಹೊಂದಿರುವಂಥ ವಿದ್ಯಾರ್ಥಿಗಳು ನೀವು ಇರ್ತೀರಿ. ಇವತ್ತು ಕಾಲೇಜಿನ ಶೈಕ್ಷಣಿಕ ಹಾಗೂ ಇತರ ಎಲ್ಲ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭ. ಗೆಳೆಯರೇ, ನಿಮ್ಮ ಹಾಗೆಯೇ ನಾನು ನಿಮ್ಮಂತದೇ ಕಾಲೇಜಿನಲ್ಲಿ ಓದ್ದವನು. ಮೈಸೂರು ಮಹಾರಾಜ ಕಾಲೇಜು ನಿಮಗಿಂತ ಕಡಿಮೆ ಗಲಾಟೆ ಮಾಡುವಂಥ ಕಾಲೇಜಲ್ಲೂ ಅಲ್ಲ, ಅದನ್ನು ನಾನು ನೋಡಿದ್ದೇನೆ. ಆದರೆ 10 ವರ್ಷ ಆದಮೇಲೆ, 20 ವರ್ಷ ಆದಮೇಲೆ, 30 ವರ್ಷ ಆದಮೇಲೆ, ನೀವು ಪದವೀಧರರು ಆದಮೇಲೆ ನಿಮಗೆ ನೆನಪಿನಲ್ಲಿ ಉಳಿಯೋದೇನು ಅಂತಂದರೆ, 4 ಗೋಡೆಗಳ ಮಧ್ಯೆ ನಡೆದಂಥ ಪಾಠ ಆಗಿರೋದಿಲ್ಲ. ಈಗ ನಾನು ಯೋಚನೆ ಮಾಡಿದ್ರೆ ನನಗೆ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಏನು ಕಲಿಸಿದ್ರು, ಜರ್ನಲಿಸಮ್ನ ಏನು ಕಲಿಸಿದ್ರು, ಇಂಗ್ಲೀಷ್ ಲಿಟ್ರೇಚರ್ನ ಏನು ಕಲಿಸಿದ್ರು, ಯಾವುದು ನೆನಪಿರೋದಿಲ್ಲ. ಯಾಕಂತಂದರೆ ನಾವು ಪರೀಕ್ಷೆಗಾಗಿ ಅದನ್ನು ಓದಿರ್ತೇವೆ. ಬಹುಶಃ ಪರೀಕ್ಷೆಗಾಗಿ ಅಷ್ಟೇ ಓದೋದು ಯಾವುದು ನೆನಪಿರೋದಿಲ್ಲ. ಆದರೆ ಖುಷಿಯಿಂದ ನಾವು ಯಾವುದರಲ್ಲಿ ಪಾಲ್ಗೊಂಡಿರ್ತೇವೆ, ಉದಾಹರಣೆಗೆ ನಾವು ನಮ್ಮದೇ ಆದಂಥ ಒಂದು ಹೋಳಿ, ಆಗ ನಾನು ಓದುವಾಗ ಮೈಸೂರಿನಲ್ಲಿ ಮಹಾರಾಜಾಸ್ ಕಾಲೇಜಲ್ಲಿ ವಿಶ್ವ ಕನ್ನಡ ಮೇಳ ಆಗಿತ್ತು. ನಾವು ಕೆಲವೇ ವಿದ್ಯಾರ್ಥಿಗಳು ವಿಶ್ವ ಕನ್ನಡ ಮೇಳದ ವಿರೋಧಿ ಒಕ್ಕೂಟವನ್ನು ಸೇರ್ಕೊಂಡ್ಬಿಟ್ಟಿದ್ವಿ. ಹಾಗೆ ಸೇರಿಕೊಂಡು ಇಡೀ ಮೈಸೂರಿನ ಬೇರೆ ಬೇರೆ ಬೀದಿಗಳಲ್ಲಿ ನಾವು ಹೋಗಿ ಭಾಷಣ ಮಾಡೋದು ವಿಶ್ವ ಕನ್ನಡ ಮೇಳ ವಿರೋಧಿ ಭಾಷಣ. ಯಾಕಂತಂದರೆ ಆಗ ಇಡೀ ರಾಜ್ಯದಲ್ಲಿ ಭೀಕರವಾದಂಥ ಬರಗಾಲ ಇತ್ತು. ಆ ಬರಗಾಲದ ಕಾರಣದಿಂದ ಈಗ ಹಬ್ಬದ ವಾತಾವರಣ ಬೇಡ ಅನ್ನುವಂಥದ್ದು ನಮ್ಮ ವಾದ. ಪ್ರಜಾಪ್ರಭುತ್ವದಲ್ಲಿ ಎಲ್ಲ ರೀತಿಯ ವಾದಗಳಿಗೂ ಅವಕಾಶ ಇರ್ತದೆ ಹಾಗೂ ಇರಬೇಕು. ನಮ್ಮ ಮನವಿಯನ್ನು ಪ್ರತಿಭಟನೆಯನ್ನು ಯಾರು ಗಮನಿಸಲಿಲ್ಲ. ಹಾಗಾಗಿ ನಮ್ಮ ಒಂದು ಗುಂಪಿನಷ್ಟು ಜನರನ್ನ ಬೆಂಗಳೂರು ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಕಾರ್ಯಕ್ರಮವನ್ನು ಕುರಿತು ಹಿತನುಡಿಗಳನ್ನು ಉಳಿಯಬೇಕಾಗಿ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕೃಷ್ಣರಾಜಪುರ ಬೆಂಗಳೂರು 2022-23 ಶೈಕ್ಷಣಿಕ ವರ್ಷದ ಚಟುವಟಿಕೆಗಳ ಉದ್ಘಾಟನಾ ಸಮಾರಂಭವನ್ನು ಈಗಾಗಲೇ ಉದ್ಘಾಟನೆ ಮಾಡಿದಂಥ ನಮ್ಮ ಮುಖ್ಯ ಅತಿಥಿಗಳಾದ ಡಾಕ್ಟರ್ ನಿರಂಜನ್ ವಾನಳ್ಳಿ ಅವರು ಹಾಗೂ ನನ್ನತೆ ಒಡನಾಟ ಇದ್ದು ಅವರ ಜೊತೆಗೆ ನಾನು ಕೂಡ ಒಂದು ಕಲಿತಾ ಬೆಳೀತಾ ಬಂದಿರೋದರಿಂದ ನಮಗೆ ಈ ಕಾಲೇಜಿಗೆ ಒಂದು ಈ ರೀತಿಯ ಒಂದು ಸಂದರ್ಭ ಒದಗಿದಾಗ ಅಂದರೆ ಇದನ್ನು ಒಂದು ಅವಕಾಶ ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಹೇಳಿದರೆ ಪ್ರಾಂಶುಪಾಲರು ಕೆಲವು ದಿನಗಳ ಹಿಂದೆ ಫೋನ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳಿದಾಗ ನಾನು ಇಲ್ಲ ಕೆಲಸದ ಒತ್ತಡದ ಮಧ್ಯೆ ಬರಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ದೂರದಿಂದ ಬರಬೇಕು, ನಂತರ ಹೋಗಿ ನಾನು ಏನಾದರೂ ತುರ್ತು ಕೆಲಸ ಇದ್ದರೆ ಅದನ್ನು ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಅವ್ರಿಗೆ ಹೇಳಿದ್ದೆ. ಆದರೆ ಬರ್ತಾ ಇದ್ದಿದ್ದರೆ ನಾನೊಂದು ಅವಕಾಶ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ತಾ ಇದ್ದೆ. ಈ ಕಾಲೇಜಿಗೆ ಬಂದ ತಕ್ಷಣ ಹೊರಗಡೆಯ ಒಂದು ಒಂದು ಏನು ಗ್ರೌಂಡ್ ಆ ಒಂದು ಓಪನಿಂಗ್ ಇದೆಯಲ್ಲ, ಅದನ್ನು ನೋಡಿದ ತಕ್ಷಣ ನನಗೆ ಓ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತು. ನಂತರ
ಅಂದರೆ ಈ ಸಭಾಂಗಣಕ್ಕೆ ಬಂದೆ, ಇದರ ಒಳಗಡೆ ಮುಗಿದ ತಕ್ಷಣ ವಾವ್ ಅನಿಸ್ತು. ಅಂತ ಒಂದು ಸಭಾಂಗಣ ಎಲ್ಲೂ ಕೂಡ ಯಾವುದೇ ಸರ್ಕಾರಿ ಕಾಲೇಜಿನಲ್ಲಿ ಇಲ್ಲ. ಇನ್ನೂ ಇದನ್ನು ಪೂರ್ಣಗೊಳಿಸೋದಿದೆ, ಅದು ಬೇರೆ ವಿಷಯ. ಆದರೆ ಇಂಥ ಒಂದು ಸಭಾಂಗಣ ಇದೆ. ನಂತರದಲ್ಲಿ ನಿಮ್ಮ ಸಪಾಟಿಯಾದ ಸೃಜನಾ ಅವರು ಯಕ್ಷಗಾನವನ್ನು ಮಾಡಿದರು. ನಿಮ್ಮ ಕಾಲೇಜು ತುಂಬ ಸೂಪರ್ ಆಗಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಓದ್ತಾ ಇರುವ ಕೆಲವೇ ಕೆಲವು ಕಾಲೇಜಲ್ಲಿ ಪ್ರತಿಷ್ಠಿತ ಕಾಲೇಜು ನಿಮ್ಮ ಕಾಲೇಜ್ ಆಗಿದೆ. ಅದೇ ರೀತಿ ನಮ್ಮ ಕಾಲೇಜು, ಅದು ಕಾಲೇಜು ಶಿಕ್ಷಣ ಇಲಾಖೆಗೂ ಕೂಡ ಅದು ಹೆಮ್ಮೆಯ ವಿಷಯ, ನನಗೂ ಕೂಡ ಬಹಳ ಹೆಮ್ಮೆಯ ವಿಷಯ. ಎಲ್ಲ ವಿದ್ಯಾರ್ಥಿಗಳ ಒಂದು ಪ್ರತಿಭೆ ನಿರೂಪಣೆ ಮಾಡ್ತಾ ಇದ್ದಂಥ ವಿದ್ಯಾರ್ಥಿಗಳಾಗಿರಲಿ, ಅದೇ ರೀತಿ ಪ್ರಾರ್ಥನೆ ಮಾಡಿದಂಥವರು, ನಾಡಗೀತೆ ಹಾಡಿದಂಥವರು, ಅದರ ಹಿಂದೆ ಎಲ್ಲ ವಿದ್ಯಾರ್ಥಿಗಳ ಒಂದು ಒಂದು ಪ್ರತಿಭೆ, ಅದೇ ರೀತಿ ಒಂದು ಅಧ್ಯಾಪಕರುಗಳ ಮುತುವರ್ಜಿ, ಪ್ರಾಂಶುಪಾಲರ ಪ್ರೋತ್ಸಾಹ, ನಿಮ್ಮೆಲ್ಲರ ಒಂದು ಆ್ಯಕ್ಟಿವ್ ಪಾರ್ಟಿಸಿಪೇಷನನ್ನು ನಾನು ಇವತ್ತು ಖಂಡಿತ ಕಣ್ಣಾರೆ ಕಂಡು ತುಂಬ ನನಗೆ ಸಂತೋಷ ಆಯಿತು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡುಕಾಡುತ್ತಿರುವೆ ನಾನು. ಕಡೆಯಲ್ಲಿ ನೀ ಕರುಳ ಬಳ್ಳಿ ಹೊರ ಮೂಡುತ್ತಿರುವ ತಾಯೇ, ಬಿಡದಾಗುವೆಯ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಮಿಡು ಕಾಡುತ್ತಿರುವೆ ನಾನು. ಕಡಿಯಲುಲ್ಲಿ ನೀ ಕರುಳ ಬಳ್ಳಿ ಹೊರಗೂಡುತ್ತಿರುವ ತಾಯೇ, ಬಿಡದಾಗುವೆಯ ಮಾಯೇ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ಇದು ಕಾಡುತ್ತಿರುವೆ ನಾನು. ನಿಮ್ಮ ಕಾಲೇಜ್ ಚೇರ್ ಮೇಲೆ ಕೂತಿದ್ದಾಗ ನನ್ನ ಕಾಲೇಜ್ ಡೇಸ್ ಎಲ್ಲ ನೆನಪಾಯ್ತು. ನೀವು ಪ್ರತಿಯೊಂದು ಕ್ಷಣನೂ ಎಂಜಾಯ್ ಮಾಡ್ತಾ ಇರೋ ರೀತಿ, ಈ ಈವೆಂಟ್ನ ಖುಷಿ ಪಡ್ತಾ ಇರೋ ರೀತಿ ಅದೆಲ್ಲ ನೋಡಿ ನಿಜವಾಗ್ಲೂ ನನಗೂ, ನಾನು ಸರ್ಕಾರಿ ಕಾಲೇಜಲ್ಲೇ ಓದಿರೋದು, ಸೊ ನನಗೆ ನನ್ನ ಕಾಲೇಜ್ ಡೇಸ್ ನೆನಪಾಯ್ತು. ಪರಿಚಯದಲ್ಲಿ ನನ್ನ ಪರಿಚಯ ಮಾಡಿದರೆ ನನಗೆ ಚೆನ್ನಾಗಿ ಗೊತ್ತು. 80% ಆಫ್ ದ ಪೀಪಲ್ ನನ್ನ ಪರಿಚಯ ಯಾರೂ ಕೇಳಿಸ್ಕೊಂಡಿಲ್ಲ ಅಂತಂದರೆ, ಯಾಕಂದರೆ ಫುಲ್ ನಿಮ್ಮ ಮೂಡಲ್ಲೇ ನೀವಿದ್ರಿ. ಬಟ್ ನನ್ನ ಕ್ವಶನ್ ಇವಾಗ, ನಮ್ಮ ಮ್ಯೂಸಿಯಂ ಪರಿಚಯ ಎಷ್ಟಿದೆ ಅಂತ? ನನ್ನ ಪರಿಚಯದಲ್ಲಿ ಹೇಳಿದರೆ ನಾನು ಎಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ. ಬಟ್ ನಾನು ಇನ್ನೊಂದ್ಸಲ ನನ್ನ ಪರಿಚಯ ನಾನೇ ಮಾಡ್ಕೋತಾ ಇದ್ದೀನಿ. ನಾನು ಕೆಲಸ ಮಾಡ್ತಾ ಇರೋದು ಸರ್ಕಾರಿ ವಸ್ತು ಸಂಗ್ರಹಾಲಯ ಬೆಂಗಳೂರು. ಸರ್ಕಾರಿ ವಸ್ತು ಸಂಗ್ರಹಾಲಯ ಬೆಂಗಳೂರಿನಲ್ಲಿ ಎಲ್ಲಿದೆ ಅಂತ ಎಷ್ಟು ಜನಕ್ಕೆ ಪರಿಚಯ ಇದೆ ಗೊತ್ತಿದೆಯಾ? ಯಾರಾದರೂ ನೋಡಿದ್ದೀರಾ? ಅಟ್ಲೀಸ್ಟ್ ಇಷ್ಟು ಆಲ್ಮೋಸ್ಟ್ 3000 ಸ್ಟ್ರೆಂತ್ ಇದೆ ನಿಮ್ಮ ಕಾಲೇಜಲ್ಲಿ ಅಂತ. ಎಲ್ಲ ಡಿವಿಷನ್ ಯಾವುದೇ ಇರ್ಬೋದು, ಬಟ್ 3000 ಸ್ಟ್ರೆಂತ್ ಇದೆ. ಎಷ್ಟು ಜನ ಸ್ಟೂಡೆಂಟ್ಸು ಎಲ್ಲರೂ ಬೆಂಗಳೂರವರೇ ತಾನೇ? ಒಬ್ಬ ಜವಾಬ್ದಾರಿಯುತ ವಿದ್ಯಾರ್ಥಿಯಾಗಿ, ಸ್ಪೆಷಲಿ ಇತಿಹಾಸದ ವಿದ್ಯಾರ್ಥಿಗಳಾಗಿ ನೀವು ತಿಳ್ಕೊಬೇಕಾಗಿರೋದು, ಯಾವುದೇ ದೇವಸ್ಥಾನಗಳಿಗೆ ಹೋದ್ರೂ ಪೂಜೆ ಮುಗಿಸ್ಕೊಳ್ಳಿ. ಪೂಜೆ ಎಲ್ಲ ಆದಮೇಲೆ ಅದು ಯಾವ ಕಾಲಕ್ಕೆ ಸಂಬಂಧಪಟ್ಟ ದೇವಸ್ಥಾನ, ಅದು ಯಾವ ಕಾಲದ ರಾಜರ ಕಾಲದಲ್ಲಿ ಅದು ನಿರ್ಮಾಣ ಆಯಿತು, ಅದಕ್ಕೆ ಯಾವುದಾದ್ರೂ ವಾಸ್ತುಶಿಲ್ಪದ ಹಿನ್ನೆಲೆ ಇದೆಯಾ, ಆ ಥರದನ್ನೆಲ್ಲ ನಾವು ಸ್ವಲ್ಪ ಗಮನ ಹರಿಸಬೇಕಾಗುತ್ತೆ. 2 months ಬ್ಯಾಕು ನನಗೆ ಈ ಕಾಲೇಜಿಗೆ ಇದೆ ಅಂತ ಐಡಿಯಾ ಇರಲಿಲ್ಲ. 2 months ಬ್ಯಾಕ್ ಇಲ್ಲಿ ಮಹಾಬಲೇಶ್ವರ ಟೆಂಪಲ್ಗೆ ಒಂದು ಕಂಪ್ಲೇಂಟ್ ಬಂತು, 2-3 pages ರಿಪೋರ್ಟ್ ಹಾಕಿದ್ದೀನಿ ಅದ್ರ ಮೇಲೆ. ಈಗ ಅದರಲ್ಲಿ ನಾವು ಬೋರ್ಡ್ ನೋಡಿರ್ಬೋದು, ಅಟ್ಲೀಸ್ಟ್ ನಾವು ಅಲ್ಲಿ ಏನೋ ಒಂದು ಸ್ಪೋರ್ಟಿಗಳನ್ನ ಸಿ ಜೂನಿಯರ್ ಸ್ಟೂಡೆಂಟ್ಸ್ಗಳಿಗೆ ಯಾವ ರೀತಿ ಅದನ್ನು ಪಾಸ್ ಮಾಡ್ತೀರಾ ಅನ್ನೋದು ಅದನ್ನ ನಮ್ಮ ಪರಂಪರೆನ ಬಿಂಬಿಸುತ್ತೆ. ಸೊ ಪರಂಪರೆ ಅಂತಂದರೆ ಪರಂಪರೆಯಲ್ಲಿ ನಾವು 2 ವಿಭಾಗಗಳನ್ನ ಮಾಡ್ಕೋತೀವಿ, ಒಂದು ಮೂರ್ತ ಪರಂಪರೆ ಮತ್ತೊಂದು ಅಮೂರ್ತ ಪರಂಪರೆ ಅಂತ ಹೇಳ್ಬಿಟ್ಟು. ಮೂರ್ತ ಪರಂಪರೆ ಅಂತಂದರೆ ನಮಗೆ ಒಂದು ನಿರ್ದಿಷ್ಟ ಕಟ್ಟಡ ಇರುತ್ತೆ, ಒಂದು ದೇವಾಲಯ ಆಗಿರ್ಬೋದು,
ಒಂದು ಸ್ಮಾರಕಗಳಾಗಿರ್ಬೋದು ಅಥವಾ ಒಂದು ಹಳೆ ಪುರಾತನ ಅಥವಾ ಬಂಗಲೆಗಳಾಗಿರ್ಬೋದು. ಈಗ ನಾವು ಕುವೆಂಪು ಮನೆಯವ್ರನ್ನ ಶಿವಮೊಗ್ಗದಲ್ಲಿ ವಸ್ತು ಸಂಗ್ರಹಾಲಯಕ್ಕೆ ಮಾಡ್ಕೊಂಡಿದ್ದೀವಿ, ಅದು ಆ ಥರದ್ದೆಲ್ಲ ಒಂದು ಹಳೆ ಕಾಲದ ಇದಾಗುತ್ತೆ. ಅಮೂರ್ತ ಪರಂಪರೆ ಅಂತಂದರೆ ಇವಾಗ ನಿಮ್ಮ ಸ್ಟೂಡೆಂಟ್ಸ್ನೆಲ್ಲ ಯಕ್ಷಗಾನ ಮಾಡಿದ್ರು, ಸೊ ಅದನ್ನು ನೀವು ನೋಡಿ ಆನಂದಿಸ್ಬೇಕೆ ಹೊರತು ಅದು ಅಮೂರ್ತ ಪರಂಪರೆ ಆಗುತ್ತೆ. ಅದನ್ನು ನಾವು ಕಾಪಾಡ್ಕೊಂಡು ಬರೋದು ಅದು ನಮ್ಮ ಜವಾಬ್ದಾರಿ. ನಾಟಿ ವೈದ್ಯ ಪದ್ಧತಿಗಳು, ನಮ್ಮ ಹಳೆ ಕಾಲದ್ದು ಯಕ್ಷಗಾನಗಳಾಗಿರ್ಬೋದು ಅಥವಾ ತೊಗಲು ಬೊಂಬೆ ಆಟಗಳು, ಮತ್ತು ಊರಿನಲ್ಲಿ ಡೊಳ್ಳು ಕುಣಿತ, ಯಾ ಪಾರಂಪರಿಕ ಆಟಗಳು ಅಂತ ನಾವು ಯಾವುದನ್ನು ಕರಿತೀವಿ ಆ ಪಾರಂಪರಿಕ ಆಟಗಳು, ನಾಟಿ ವೈದ್ಯ ಪದ್ಧತಿ, ಲಾವಣಿ ಹಾಡುಗಳು, ಜಾನಪದ ಹಾಡುಗಳು, ಈ ಆಮೇಲೆ ಊರಿನಲ್ಲಿ ನಾವು ಆಚರಣೆ ಮಾಡ್ತಕ್ಕಂತಹ ಹಬ್ಬಗಳು, ಜಾತ್ರೆಗಳು, ಉತ್ಸವಗಳು, ಅದೆಲ್ಲ ಅಮೂರ್ತ ಪರಂಪರೆ ಅಂತ ಅನಿಸ್ಕೊಳ್ಳುತ್ತೆ. ಸೊ ಹಾಗಾಗಿ ನಾವು ಮೂರ್ತ ಪರಂಪರೆ ಮತ್ತು ಅಮೂರ್ತ ಪರಂಪರೆ ಎರಡನ್ನೂ ಕಾಪಾಡ್ಕೋಬೇಕಾಗಿರೋದು ಒಬ್ಬ ನಾಗರಿಕರಾಗಿ ಒಬ್ಬ ವಿದ್ಯಾರ್ಥಿಗಳಾಗಿ ನಮ್ಮ ಆದ್ಯ ಕರ್ತವ್ಯ ಆಗಿರುತ್ತೆ, ಜವಾಬ್ದಾರಿ ಆಗಿರುತ್ತೆ. ನಾನು ಸ್ಟೂಡೆಂಟ್ಸ್ಗಳಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದು, ಮ್ಯಾಕ್ಸಿಮಮ್ ಎಲ್ಲ ರೂರಲ್ ಏರಿಯಾದಿಂದಲೇ ಬಂದಿರೋದು ಸುತ್ತಮುತ್ತ ಹಳ್ಳಿಗಳಿಂದ. ನೀವು ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ನಾವು ಡಿಪಾರ್ಟ್ಮೆಂಟ್ ಅವರಿದ್ದೀವಿ, ಬಟ್ ನಿಮ್ಮ ಕಡೆಯಿಂದ ಒಂದು ರಿಕ್ವೆಸ್ಟ್ ಏನಂತಂದರೆ ಪೂರ್ತಿ ತಲೆ ಕೆಡಿಸ್ಕೋಬೇಡಿ, ಎಲ್ಲ ಡಿಸ್ಟ್ರಿಕ್ಟ್ಗಳ ಬಗ್ಗೆ, ತಾಲೂಕು ಬಗ್ಗೆ ಅಷ್ಟೊಂದು ತಲೆ ಕೆಡಿಸ್ಕೋಬೇಡಿ. ನೀವು ನಿಮ್ಮ ಊರಲ್ಲಿ ಅಥವಾ ನೀವು ಓಡಾಡೋಂಥ ಜಾಗಗಳಲ್ಲಿ ಅಥವಾ ನಿಮ್ಮ ಫ್ರೆಂಡ್ಸ್ ಮನೆಗೆ, ಅಜ್ಜಿ ಮನೆಗೆ, ರಿಲೇಟಿವ್ ಮನೆಗಳಿಗೆ ಓಡಾಡ್ತಾ ಇರ್ತೀರಲ್ಲ, ಅಂಥ ಜಾಗಗಳಲ್ಲಿ ಯಾವುದಾದ್ರೂ ವೀರಗಲ್ಲುಗಳು ಅಥವಾ ಶಾಸನಗಳು ಅಥವಾ ಯಾರ ಗಮನಕ್ಕೂ ಬರದೆ ಎಷ್ಟೋ ವಾಸ್ತುಶಿಲ್ಪದಲ್ಲಿ ತುಂಬ ಮುಖ್ಯ ಶೈಲಿ ಉಳ್ಳಂತಹ ದೇವಸ್ಥಾನಗಳು ಇಲಾಖೆ ಗಮನಕ್ಕೂ ಬಂದಿರೋದಿಲ್ಲ, ಆ ಥರದ್ದು ಯಾವುದೋ ಒಂದು ಕೊಂಬೆನ ನುಂಗ್ಕೊಂಬಿಟ್ಟಿರುತ್ತೆ, ಆ ಥರದ್ದು ಯಾವುದಾದ್ರೂ ಕಂಡು ಬಂದರೆ ದಯವಿಟ್ಟು ಇಲಾಖೆ ಗಮನಕ್ಕೆ ತೊಗೊಬನ್ನಿ. ಅಟ್ಲೀಸ್ಟ್ ನಿಮ್ಮ ಇಲಾಖೆ ಗಮನಕ್ಕೆ ತೊಗೊಬರೋದು ಕಷ್ಟ ಆದರೆ ನಿಮ್ಮ ಹಿಸ್ಟ್ರಿ ಡಿಪಾರ್ಟ್ಮೆಂಟ್ ಅಥವಾ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ ಗಮನಕ್ಕೆ ತೊಗೊಬಂದರೆ ಅದು ನಮಗೆ ಕನ್ವೆ ಆಗುತ್ತೆ.